ಶಿರ್ಮಳ್ಳಿ ಮ್ಯಾಥ್ಸ್ ಕ್ಲಾಸ್ 28ಕ್ಕೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿರುವಂತಹ ಸಮಸ್ಯೆ ನಮ್ಮ ತಂದೆಯವರ ಒಂದು ಆಶಯದ ಮೇಲೆ ಬರೆದಿದ್ದೀನಿ. ನಮ್ಮ ತಂದೆ ಶ್ರೀಪತಿ ರಾವ್ ಅಂಥೇಳಿ ನಿವೃತ್ತ ಶಿಕ್ಷಕರು, ನಮ್ಮ ನಂಜನಗೂಡು ತಾಲೂಕಲ್ಲೇ ಸರ್ವಿಸ್ ಮಾಡಿದರೆ ಕಳಲೆ, ಸಿಂಧವಳ್ಳಿ ಹಾಗೂ ಕಸನಹಳ್ಳಿಯಲ್ಲಿ ಅವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ನಮ್ಮ ಮ್ಯಾಥ್ಸ್ ವೀಡಿಯೋಸ್ ಎಲ್ಲ ನೋಡಿದ ಮೇಲೆ ಇಂತಹ ಸಮಸ್ಯೆಗಳನ್ನು, ಅಂದರೆ ಗುಣಲಬ್ಧದಲ್ಲಿ ಒಂದು ಸಂಖ್ಯೆ ಮಧ್ಯದಲ್ಲಿ ಸೊನ್ನೆ ಬಂದಾಗ ಮಕ್ಕಳು ಆ ಸೊನ್ನೆಯನ್ನು ಕೂಡ ಗುಣಿಸ್ತಾರೆ, ಆ ಸೊನ್ನೆಯನ್ನು ಹೊರತುಪಡಿಸಿ ಗುಣಾಕಾರ ಮಾಡುವುದನ್ನು ತೋರಿಸ್ಬೇಕು ಅಂತ ಹೇಳಿ ಆಶಯಪಟ್ಟರು. ಅವರೇ ಆಸೆಯಂತೆ ಇವತ್ತು ನಾನು ಈ ಒಂದು ಲೆಕ್ಕವನ್ನು ತಗೊಂಡಿದ್ದೀನಿ. ಹೌದು, ನಮ್ಮ ಕೂಡ ಇದು ಅನುಭವ ಆಗಿದೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಈ ಲೆಕ್ಕವನ್ನು ಕೊಟ್ಟಾಗ ಮಕ್ಕಳೇನು ಮಾಡ್ತಾರೆ, ಮೊದಲು ಎರಡರಿಂದ ಗುಣಿಸ್ತಾರೆ, ಆಮೇಲೆ ಸೊನ್ನೆಯಿಂದ ಗುಣಿಸ್ತಾರೆ, ಆಮೇಲೆ ಈ ಸೊನ್ನೆಯಿಂದ ಗುಣಿಸ್ತಾರೆ, ಆಮೇಲೆ ಈ ಒಂದರಿಂದ ಗುಣಿಸ್ತಾರೆ. ನಾಲ್ಕು ಹಂತಗಳಾದಮೇಲೆ ಕೂಡಿ ಉತ್ತರವನ್ನು ಕೊಡ್ತಾರೆ. ಆದರೆ ಫ್ರೆಂಡ್ಸ್, ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಈ ಸೊನ್ನೆಯನ್ನು ಹೊರತುಪಡಿಸಿ ಮತ್ತು ಈ ಸೊನ್ನೆಯನ್ನು ಹೊರತುಪಡಿಸಿ ಹೇಗೆ ಗುಣಾಕಾರವನ್ನು ಮಾಡೋದು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಮೊದಲು ಈ ಎರಡರಿಂದ ಗುಣಿಸೋಣ. ಈ ಎರಡು ಏಕಸ್ಥಾನದಲ್ಲಿದೆ, ಏಕಸ್ಥಾನದಲ್ಲಿರೋದ್ರಿಂದ ಇದನ್ನ ಹಾಗೆ ಗುಣಿಸ್ಬೋದು. ಎರಡು ನಾಲ್ಕಲಿ ಎಂಟು, ಎರಡು ಮೂರಲಿ ಆರು, ಎರಡು ಎರಡಲಿ ನಾಲ್ಕು, ಎರಡು ಒಂದಲಿ ಎರಡು. ನಂತರ ಈ ಒಂದರಿಂದ ಗುಣಿಸುವಾಗ, ಈ ಸೊನ್ನೆಯಿಂದ ಗುಣಿಸೋ ಅವಶ್ಯಕತೆ ಇಲ್ಲ. ಒಂದರಿಂದ ಗುಣಿಸುವಾಗ ಒಂದು ಸಾವಿರ ಸ್ಥಾನದಲ್ಲಿದೆ, ಒಂದು ಎರಡು ಮೂರು, ಮೂರು ಸೊನ್ನೆಗಳನ್ನು ಇಲ್ಲಿ ಕೆಳಗಡೆ ಹಾಕೊಂಡ್ಬಿಟ್ರೆ ಈ ಸೊನ್ನೆಗಳಿಂದ ಗುಣಿಸೋ ಅವಶ್ಯಕತೆ ಇರಲ್ಲ. ಒಂದು ನಾಲ್ಕಲಿ ನಾಲ್ಕು, ಒಂದು ಮೂರಲಿ ಮೂರು, ಒಂದೆರಡಲಿ ಎರಡು, ಒಂದು ಒಂದಲಿ ಒಂದು. ಹೀಗೆ ಎರಡೇ ಸ್ಟೆಪ್ಪಲ್ಲಿ ನಮಗೆ ಉತ್ತರ ಸಿಗುತ್ತೆ. ಎಂಟು, ಇದು ಆರು, ಇದು ನಾಲ್ಕು, ಎರಡು ನಾಲ್ಕು ಆರು, ಇದು ಮೂರು, ಇದು ಎರಡು, ಇದು ಒಂದು. ಸೊ 1,236,468 ಇದರ ಗುಣಲಬ್ಧ ಆಗುತ್ತೆ. ಎರಡನೇ ಲೆಕ್ಕ ನೋಡೋಣ. ಇಲ್ಲಿ ಸೊನ್ನೆ ಬಂದು ಏಕಸ್ಥಾನದಲ್ಲಿ ಮತ್ತು ನೂರ ಸ್ಥಾನದಲ್ಲಿ ಸೊನ್ನೆ ಇದೆ. ಸೊ ಇವೆರಡನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡೋಣ, ಬರೀ ಎರಡು ಮತ್ತು ಒಂದನ್ನು ಮಾತ್ರ ಗುಣಿಸೋಣ. ಈ ಎರಡು ಬಂದು ಹತ್ತಿರ ಸ್ಥಾನದಲ್ಲಿರೋದ್ರಿಂದ ನಾವು ಒಂದು ಸೊನ್ನೆಯನ್ನು ಹಾಕ್ಕೊಂಡು ನಂತರ ಎರಡರಿಂದ ಗುಣಿಸ್ಕೊಳ್ಳೋಣ. ಎರಡು ನಾಲ್ಕಲಿ ಎಂಟು, ಎರಡು ಮೂರಲಿ ಆರು, ಎರಡು ಎರಡಲಿ ನಾಲ್ಕು, ಎರಡು ಒಂದಲಿ ಎರಡು. ಇನ್ನು ಈ ಒಂದು ಸ್ಥಾನ ಸಾವಿರ ಸ್ಥಾನದಲ್ಲಿರೋದ್ರಿಂದ ಒಂದು ಎರಡು ಮೂರು, ಮೂರು ಸೊನ್ನೆಗಳನ್ನು ಹಾಕ್ಕೊಂಡ್ಬಿಡೋಣ. ಒಂದು ನಾಲ್ಕಲಿ ನಾಲ್ಕು, ಒಂದು ಮೂರಲಿ ಮೂರು, ಒಂದೆರಡಲಿ ಎರಡು, ಒಂದು ಒಂದಲಿ ಒಂದು. ಈಗ ಉತ್ತರವನ್ನು ನಾವು ನಾಲ್ಕು ನಾಲ್ಕು ಎಂಟು, ಎರಡು ಮೂರು ಐದು, ಎರಡು ಒಂದು. ಸೊ 1,258,680 ಇದರ ಗುಣಲಬ್ಧ ಆಗುತ್ತೆ. ಇದು ಕೂಡ ಎರಡೇ ಒಂದು ಹಂತದಲ್ಲಿ ಬರುತ್ತೆ ಫ್ರೆಂಡ್ಸ್. ಮೂರನೇ ಲೆಕ್ಕ, 1,234 ಇಂಟು 20,003. ಇಲ್ಲಿ ಮೂರು ಸೊನ್ನೆಗಳಿವೆ, ಮೂರು ಸೊನ್ನೆ ಕೂಡ ನೆಗ್ಲೆಕ್ಟ್ ಮಾಡಿ ಹೇಗೆ ನಾವು ಎರಡೇ ಹಂತದಲ್ಲಿ ಉತ್ತರ ಪಡಿಬೋದು ಅಂತ. ಮೂರು ನಾಲ್ಕಲಿ ಹನ್ನೆರಡು, ಎರಡು ದಶಕ ಒಂದು, ಮೂರು ಮೂರಲಿ ಒಂಬತ್ತು ಒಂದು ಹತ್ತು, ಸೊನ್ನೆ ದಶಕ ಒಂದು, ಮೂರೆರಡಲಿ ಆರು ಒಂದು ಏಳು, ಮೂರು ಒಂದಲಿ ಮೂರು, ಮೂರಿಂದ ಆಯಿತು. ಇವಾಗ ಎರಡು ಯಾವ ಸ್ಥಾನದಲ್ಲಿದೆ, 10,000 ಸ್ಥಾನದಲ್ಲಿದೆ. ಒಂದು ಎರಡು ಮೂರು ನಾಲ್ಕು ಸೊನ್ನೆ ಹಾಕಬೇಕು. ಒಂದು ಎರಡು ಮೂರು ನಾಲ್ಕು ಸೊನ್ನೆ, ಎರಡು ನಾಲ್ಕಲಿ ಎಂಟು, ಎರಡು ಮೂರಲಿ ಆರು, ಎರಡು ಎರಡಲಿ ನಾಲ್ಕು, ಎರಡು ಒಂದಲಿ ಎರಡು. ಸೊ ಉತ್ತರ 2,07,38,642. ಸೊ 2,46,83,702 ಇದರ ಗುಣಲಬ್ಧ ಆಗುತ್ತೆ. ಹೀಗೆ ನಾವು ಎಷ್ಟೇ ಸೊನ್ನೆಗಳಿದ್ರೂ ಕೂಡ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿ ಅಥವಾ ಅದನ್ನು ಗುಣಿಸ್ತೇನೆ, ಸೊನ್ನೆಯಿಂದ ಗುಣಿಸ್ತೇನೆ, ನಾವು ಏನು ಮಾಡ್ಬೋದು, ಗುಣಲಬ್ಧವನ್ನು ಕಂಡುಹಿಡಿಬೋದು. ಇದನ್ನು ಅವರು ಮಾಡಿ ತೋರಿಸಿ ಅಂತ ಹೇಳಿದರು. ಅವ್ರಿಗೋಸ್ಕರ ಮತ್ತು ನಮ್ಮೆಲ್ಲರಿಗೋಸ್ಕರ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಿಮಗೂ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದನ್ನು ಕ್ಲಾಸ್ ರೂಮಲ್ಲಿ ಉಪಯೋಗಿಸ್ಕೊಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಗಣಿತದ ವಿಷಯವನ್ನು ತಗೊಂಡು ಬರ್ತೀನಿ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್, ನಮಸ್ತೆ.